ರಾಜಕಾಲುವೆ ಕೆರೆ ಒತ್ತುವರಿ ಬಗ್ಗೆಯೇ ಸಿಎಂಗೆ ಟೆನ್ಷನ್. ಸಿಎಂ ಸಿಟಿ ರೌಂಡ್ಸ್ ವೇಳೆ ಬಯಲಾದ ಒತ್ತುವರಿ ದಂಧೆ. ರಾಜಕಾಲುವೆ ಒತ್ತುವರಿ ಮಾಡಿ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿರೋದು ಬೆಳಕಿಗೆ ಬಂದಿದೆ. ತಕ್ಷಣವೇ ರಾಜಕಾಲುವೆ ಮೇಲಿನ ಅಪಾರ್ಟ್ಮೆಂಟ್ ತೆರವಿಗೆ ಸೂಚನೆ. ಬಫರ್ ಝೋನ್ ಒತ್ತುವರಿದಾರರಿಗೆ ಸಿಎಂ ಶಾಕ್ ಕೊಟ್ಟಿದ್ದಾರೆ. ನೋಟಿಸ್ ನೀಡಿದ ಬಳಿಕ ತೆರವು ಕಾರ್ಯಾಚರಣೆ ಅಂತ ಹೇಳಿದ್ದಾರೆ ಸಿಎಂ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಈ ಪರಿಸ್ಥಿತಿಗೆ ಒಂದು ಸಣ್ಣ ಮಳೆ ಬಂದ್ರೂ ಸಾಕು ಇಡೀ ಬೆಂಗಳೂರೇ ಕೆರೆ ಅಂತ ಆಗುತ್ತೆ. ನಿರಂತರವಾಗಿ ಸುರಿದಂತಹ ಮಳೆ ಬೆಂಗಳೂರಿನಲ್ಲಿ ಅವಾಂತರ ಸೃಷ್ಟಿ ಮಾಡಿದೆ. ಇದಕ್ಕೆ ಕಾರಣ ಕೆರೆ ಮತ್ತು ರಾಜಕಾಲುವೆ ಒತ್ತುವರಿ. ಅದರ ತೆರವಿಗೆ ಸಿಎಂ ಬೊಮ್ಮಾಯಿ ಸೂಚನೆ ಕೊಟ್ಟಿದ್ದಾರೆ. ತಕ್ಷಣವೇ ರಾಜಕಾಲುವೆ ಮೇಲಿನ ಅಪಾರ್ಟ್ಮೆಂಟ್ ತೆರವಿಗೆ ಸೂಚನೆ. ಬಫರ್ ಝೋನ್ ಒತ್ತುವರಿದಾರರಿಗೆ ಸಿಎಂ ಕೊಟ್ಟಂತ ಶಾಕ್ ಇದು. ನೋಟಿಸ್ ನೀಡಲಾಗುತ್ತೆ, ಅದಾದ ನಂತರ ತೆರವು ಕಾರ್ಯಾಚರಣೆ ಅಂತ ಹೇಳಿದ್ದಾರೆ ಸಿಎಂ ಬೊಮ್ಮಾಯಿ. ಎಲ್ಲ ನೋಡಿದ್ರು ಅಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಅಪಾರ್ಟ್ಮೆಂಟ್ ಗಳನ್ನು ನಿರ್ಮಿಸಿದ್ದಾರೆ. ಅಂತ ಅಪಾರ್ಟ್ಮೆಂಟ್ ಗಳನ್ನು ಗುರುತು ಮಾಡಿ ತೆರವು ಮಾಡೋ ಸೂಚನೆ ಕೊಟ್ಟಿದ್ದಾರೆ ಸಿಎಂ. ಹಲವಾರು ವರ್ಷದಿಂದ ಯಾವುದೇ ಮಳೆ ಇಲ್ಲದ ಕಾರಣದಿಂದ ಹಲವಾರು ಬಡಾವಣೆಗಳು ಅವು ಇವೆಲ್ಲವೂ ಕೂಡ ಬಂದಿದ್ದಾವೆ. ಇಲ್ಲಿ ನಾನೆಲ್ಲ ವಿಚಾರವನ್ನು ಮಾಡಿದ್ದೇನೆ. 2 ಕೋಡಿಗಳಿದ್ದಾವೆ ಯಲಂಕ ಕೆರೆಗೆ. 2 ಕೋಡಿಗಳು ಇವತ್ತು ಹರಿದು ತುಂಬ್ತಾ ಇದ್ದಾರೆ. ಅಲ್ಲಿ 2 ರಾಜಕಾಲುವೆಗಳಿದೆ. ಆ ರಾಜಕಾಲುವೆಯ ಒಂದು ಸೈಜು ಭಾಳ ಕಡಿಮೆ ಇದೆ. ಯಲಂಕ ಕೆರೆ ದೊಡ್ಡದಿರೋದ್ರಿಂದ ಅದರ ಒಂದು ಹೊರ ಹರಿವು ಭಾಳ ದೊಡ್ಡ ಪ್ರಮಾಣದಲ್ಲಿ ಬರೋದರಿಂದ ಇವತ್ತು ಆ ರಾಜಕಾಲುವೆ ಸಾಕಾಗ್ತಾ ಇಲ್ಲ. ಮತ್ತು ಕೆಲವು ಕಡೆ ರಾಜಕಾಲುವೆ ಅತಿಕ್ರಮಣ ಆಗಿರುವಂಥದ್ದು ಅಥವಾ ಮುಚ್ಚಿರುವಂಥದ್ದು ಇವೆಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ. ಆದ್ದರಿಂದ ಮಳೆ ನಿಂತ ತಕ್ಷಣವೇ ನಾನು ನಮ್ಮ BBMP ಕಮಿಷನರ್ವರೆಗೆ ಇಂಜಿನಿಯರ್ಸ್ವರೆಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಕೂಡಲೇ ರಾಜಕಾಲುವೆಯನ್ನು ಅಗಲೀಕರಣ ಮಾಡೋದಕ್ಕೆ ಕ್ರಮಗಳನ್ನು ತೆಗೆದುಕೋಬೇಕು. ಎಲ್ಲೆಲ್ಲಿ ಅಡಚಣೆ ಇದೆ ಆ ಜಾಗದ ಮಾಲೀಕರ ಹತ್ರ ಮಾತನಾಡಿ TDR ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿ, ಏನು ಈಗ 8 ಫೀಟ್ ಇದೆ ಅದು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು, 30 ಫೀಟ್ ಆದರೂ ಆಗಬೇಕು. ಮತ್ತು 2 ರಾಜಕಾಲುವೆ ಸಂಪೂರ್ಣವಾಗಿ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಬರುವಂಥ ರೀತಿಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದ್ದೇನೆ. ಈ ಬಡಾವಣೆ 603 ಜನ ಇರುವಂಥ ಬಡಾವಣೆಯಲ್ಲಿಯೂ ಕೂಡ ಫ್ಲ್ಯಾಟ್ಸ್ ಇರೋ ಕಡೆ ಕೂಡ ನೀರನ್ನು ದಾಟಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಅವ್ರಿಗೂ ಕೂಡ ನಾನು ಮಾತನಾಡಿದ್ದೇನೆ, ಅವ್ರು ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇಲ್ಲಿಂದನೂ ಕೂಡ ನೀರು ಹೊರಗೆ ಹಾಕೋದಕ್ಕೆ ಏನು ಡ್ರೈನೇಜ್ ಮಾಡಬೇಕು ಅದನ್ನು ಕೂಡ ನಾವು ಮಾಡ್ತೇವೆ. ನಮ್ಮ ಮುಂಚೆ ಭಾಳ ಮುಖ್ಯವಾಗಿರುವಂಥದ್ದು ಹೈವೇನ ದಾಟಿಸುವಂಥದ್ದು, ಅದಕ್ಕೂ ಕೂಡ ನ್ಯಾಷನಲ್ ಹೈವೇ ಜೊತೆಗೆ ಮಾತನಾಡಿ ಅವರ ಒಪ್ಪಿಗೆಯನ್ನು ಪಡೆದು ನೀರನ್ನು ಈ ಭಾಗದಿಂದ ಆ ಭಾಗಕ್ಕೆ ತರಿಸೋದಕ್ಕೆ ನಾವು ಏನು ಈ ಡ್ರೈನೇಜನ್ನು ಕಂಟಿನ್ಯೂ ಮಾಡಬೇಕು ಹೈವೇ ತೆಳಗಡೆ, ಆ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಅಂದಾಗಲೇ ಮಾತ್ರ ಈ ಒಂದು ಶಾಶ್ವತದ ಪರಿಹಾರ ಸಿಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೇನೆ. ಮತ್ತು ಇಡೀ ಬೆಂಗಳೂರಿನಲ್ಲಿ ಈ ಸಮಸ್ಯೆ ಇದೆ. ರಾಜಕಾಲುವೆ ಈ ವರ್ಷ ನಾವು 50 ಕಿಲೋಮೀಟರ್ ತೆಗೆದುಕೊಳ್ತಾ ಇದ್ದೇವೆ. ಅದನ್ನು ಇನ್ನೂ 50 ಕಿಲೋಮೀಟರ್ನ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ನಾವು ಮೊನ್ನೆ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಮಳೆಯಿಂದ ಸಂಪೂರ್ಣ ಹಾಳಾದ ಮನೆಗೆ 5 ಲಕ್ಷ ರೂಪಾಯಿ ಪರಿಹಾರ. ಸಣ್ಣ ಪ್ರಮಾಣದಲ್ಲಿ ಹಾನಿಯಾಗಿದ್ರೆ 1 ಲಕ್ಷ ರೂಪಾಯಿ ಪರಿಹಾರ. ನೀರು ನುಗ್ಗಿ ಹಾಳಾದ ಮನೆಗಳಿಗೆ 10,000 ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಯಲಹಂಕ ಸುತ್ತಲ 400 ಮನೆಗಳಿಗೆ ಹಾನಿಯಾಗಿದೆ. 10 ಕಿಲೋಮೀಟರ್ ಮುಖ್ಯ ರಸ್ತೆ, 20 ಕಿಲೋಮೀಟರ್ ಅಡ್ಡ ರಸ್ತೆ ಹಾಳಾಗಿದೆ. ಮಳೆಯಿಂದಾಗಿ ಸಂಪೂರ್ಣ ಹಾಳಾದ ಮನೆಗೆ 5 ಲಕ್ಷ, ಸಣ್ಣ ಪ್ರಮಾಣದಲ್ಲಿ ಹಾನಿಯಾಗಿದ್ರೆ 1 ಲಕ್ಷ, ನೀರು ನುಗ್ಗಿ ಹಾಳಾದಂತ ಮನೆಗೆ 10,000 ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಸಿಎಂ. ರಾಜಕಾಲುವೆ ಮೇಲೆ ಮನೆ ಕಟ್ಟಿದವರಿಗೆ ಸಿಎಂ ಶಾಕ್. ಮನೆ ಅಪಾರ್ಟ್ಮೆಂಟ್ ತಕ್ಷಣ ತೆರವಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಬಫರ್ ಝೋನ್ ಒತ್ತುವರಿ ಮಾಡಿದವರಿಗೆ ಸಮಯ ನೀಡಿ ತೆರವು ಮಾಡಲಾಗುತ್ತೆ. ರಾಜ್ಯದಲ್ಲಿ ಸಾವು, ಬೆಳೆ ಹಾನಿ, ಮನೆ ಹಾನಿ ಬಗ್ಗೆ ಮಾಹಿತಿಯನ್ನ
ಕಲೆ ಹಾಕಲಾಗುತ್ತೆ ಬೆಂಗಳೂರಿನ ಬಗ್ಗೆ ಪ್ರಧಾನಿ ವಿಶೇಷ ಕಾಳಜಿಯನ್ನ ವಹಿಸಿದ್ದಾರೆ ಅಂತ ಹೇಳಿದ್ದಾರೆ ಸಿಎಂ ಬೊಮ್ಮಾಯಿ ರಾಜ್ಯದಲ್ಲಿ ಮಳೆಯಿಂದಾಗಿ ಆದಂತ ಸಾವು ನೋವು ಬೆಳೆ ಹಾನಿ ಮನೆ ಹಾನಿಯ ಬಗ್ಗೆ ಮಾತು ಬೆಂಗಳೂರಿನ ಬಗ್ಗೆ ಪ್ರಧಾನಿ ವಿಶೇಷ ಕಾಳಜಿ ವಹಿಸಿದ್ದಾರೆ ಅಂತ ಹೇಳಿದ್ದಾರೆ ಸಿಎಂ ಈಗ ಒಂದು ನೀತಿಯನ್ನು ನಾವು ಅನುಸರಿಸ್ತಾ ಇದ್ದೇವೆ ರಾಜಕಾಲುವೆ ಮೇಲೆ ಎರಡು ಭಾಗ ಇದೆ ರಾಜಕಾಲುವೆ ಮೇಲೆ ಯಾರ್ಯಾರು ಮನೆಗಳನ್ನು ಕಟ್ಟಿ ಅದನ್ನು ಬಂದ್ ಮಾಡಿದ್ದಾರೆ ಅವುಗಳನ್ನು ತೆರವುಗೊಳಿಸುವ ಕೆಲಸವನ್ನು ಮಾಡ್ತೀವಿ ವಿಶೇಷವಾಗಿ ದೊಡ್ಡ ದೊಡ್ಡ ಶ್ರೀಮಂತರು ಅಪಾರ್ಟ್ಮೆಂಟ್ಸ್ ಮೊದಲನೇ ಪ್ರಾಸೆಸ್ನಲ್ಲಿ ಬಡವರಿಗೆ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಮಾಡಿ ಅದನ್ನು ಕೂಡ ಮಾಡ್ತೀವಿ ಎರಡನೇದು ಬಫರ್ ಝೋನ್ನಲ್ಲಿ ಕೆಲವರು ಕಟ್ಟಿದ್ದಾರೆ ಕಾಲುವೆ ಮೇಲೆ ಕೆಲವು ಕಟ್ಟಿದ್ರೆ ತುರ್ತಾಗಿ ಮಾಡ್ತೀವಿ ಬಫರ್ ಝೋನಲ್ಲಿ ಕಟ್ಟಿದ್ದಾರೆ ಅವ್ರಿಗೆ ಸಮಯ ಅವಕಾಶ ಕೊಟ್ಟು ಅವನು ಕೂಡ ತೆರವುಗೊಳಿಸೋದು ಈಗ ಒಂದು ನೀತಿಯನ್ನು ನಾವು ಅನುಸರಿಸ್ತಾ ಇದ್ದೇವೆ ರಾಜಕಾಲುವೆ ಮೇಲೆ ಎರಡು ಭಾಗ ಇದೆ ರಾಜಕಾಲುವೆ ಮೇಲೆ ಯಾರ್ಯಾರು ಮನೆಗಳನ್ನು ಕಟ್ಟಿ ಅದನ್ನು ಬಂದ್ ಮಾಡಿದ್ದಾರೆ ಅವುಗಳನ್ನು ತೆರವುಗೊಳಿಸುವ ಕೆಲಸವನ್ನು ಮಾಡ್ತೀವಿ ವಿಶೇಷವಾಗಿ ದೊಡ್ಡ ದೊಡ್ಡ ಶ್ರೀಮಂತರು ಅಪಾರ್ಟ್ಮೆಂಟ್ಸ್ ಮೊದಲನೇ ಪ್ರಾಸೆಸ್ನಲ್ಲಿ ಬಡವರಿಗೆ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಮಾಡಿ ಅದನ್ನು ಕೂಡ ಮಾಡ್ತೀವಿ ಎರಡನೇದು ಬಫರ್ ಝೋನಲ್ಲಿ ಕೆಲವರು ಕಟ್ಟಿದ್ದಾರೆ ಕಾಲುವೆ ಮೇಲೆ ಕೆಲವು ಕಟ್ಟಿದ್ರೆ ತುರ್ತಾಗಿ ಮಾಡ್ತೀವಿ ಬಫರ್ ಝೋನಲ್ಲಿ ಕಟ್ಟಿದ್ದಾರೆ ಅವ್ರಿಗೆ ಸಮಯ ಅವಕಾಶ ಕೊಟ್ಟು ಅವನು ಕೂಡ ತೆರವುಗೊಳಿಸೋದು ಈಗ ಒಂದು ನೀತಿಯನ್ನು ನಾವು ಅನುಸರಿಸ್ತಾ ಇದ್ದೇವೆ ರಾಜಕಾಲುವೆ ಮೇಲೆ ಎರಡು ಭಾಗ ಇದೆ ರಾಜಕಾಲುವೆ ಮೇಲೆ ಯಾರ್ಯಾರು ಮನೆಗಳನ್ನು ಕಟ್ಟಿ ಅದನ್ನು ಬಂದ್ ಮಾಡಿದ್ದಾರೆ ಅವುಗಳನ್ನು ತೆರವುಗೊಳಿಸುವ ಕೆಲಸವನ್ನು ಮಾಡ್ತೀವಿ ವಿಶೇಷವಾಗಿ ದೊಡ್ಡ ದೊಡ್ಡ ಶ್ರೀಮಂತರು ಅಪಾರ್ಟ್ಮೆಂಟ್ಸ್ ಮೊದಲನೇ ಪ್ರಾಸೆಸ್ನಲ್ಲಿ ಬಡವರಿಗೆ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಮಾಡಿ ಅದನ್ನು ಕೂಡ ಮಾಡ್ತೀವಿ ಎರಡನೇದು ಬಫರ್ ಝೋನಲ್ಲಿ ಕೆಲವರು ಕಟ್ಟಿದ್ದಾರೆ ಕಾಲುವೆ ಮೇಲೆ ಕೆಲವು ಕಟ್ಟಿದ್ರೆ ತುರ್ತಾಗಿ ಮಾಡ್ತೀವಿ ಬಫರ್ ಝೋನಲ್ಲಿ ಕಟ್ಟಿದ್ದಾರೆ ಅವ್ರಿಗೆ ಸಮಯ ಅವಕಾಶ ಕೊಟ್ಟು ಅವನು ಕೂಡ ತೆರವುಗೊಳಿಸೋದು ಈಗ ಒಂದು ನೀತಿಯನ್ನು ನಾವು ಅನುಸರಿಸ್ತಾ ಇದ್ದೇವೆ ರಾಜಕಾಲುವೆ ಮೇಲೆ ಎರಡು ಭಾಗ ಇದೆ ರಾಜಕಾಲುವೆ ಮೇಲೆ ಯಾರ್ಯಾರು ಮನೆಗಳನ್ನು ಕಟ್ಟಿ ಅದನ್ನು ಬಂದ್ ಮಾಡಿದ್ದಾರೆ ಅವುಗಳನ್ನು ತೆರವುಗೊಳಿಸುವ ಕೆಲಸವನ್ನು ಮಾಡ್ತೀವಿ ವಿಶೇಷವಾಗಿ ದೊಡ್ಡ ದೊಡ್ಡ ಶ್ರೀಮಂತರು ಅಪಾರ್ಟ್ಮೆಂಟ್ಸ್ ಮೊದಲನೇ ಪ್ರಾಸೆಸ್ನಲ್ಲಿ ಬಡವರಿಗೆ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಮಾಡಿ ಅದನ್ನು ಕೂಡ ಮಾಡ್ತೀವಿ ಎರಡನೇದು ಬಫರ್ ಝೋನಲ್ಲಿ ಕೆಲವರು ಕಟ್ಟಿದ್ದಾರೆ ಕಾಲುವೆ ಮೇಲೆ ಕೆಲವು ಕಟ್ಟಿದ್ರೆ ತುರ್ತಾಗಿ ಮಾಡ್ತೀವಿ ಬಫರ್ ಝೋನಲ್ಲಿ ಕಟ್ಟಿದ್ದಾರೆ ಅವ್ರಿಗೆ ಸಮಯ ಅವಕಾಶ ಕೊಟ್ಟು ಅವನು ಸಿಎಂ ಬೊಮ್ಮಾಯಿ ಕೊಟ್ಟಂತ ಸ್ಟೇಟ್ಮೆಂಟ್ ಇದು ರಾಜಕಾಲುವೆ ಒತ್ತುವರಿ ಮಾಡಿ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿರೋದು ಬೆಳಕಿಗೆ ಬಂದಿದೆ ತಕ್ಷಣವೇ ರಾಜಕಾಲುವೆ ಮೇಲಿನ ಅಪಾರ್ಟ್ಮೆಂಟ್ ತೆರವಿಗೆ ಸೂಚನೆ ಕೆಲವರು ಬಫರ್ ಝೋನ್ ಒತ್ತುವರಿ ಮಾಡಿಕೊಂಡಿದ್ದಾರೆ ಅವರಿಗೂ ಸಹ ಸಿಎಂ ಶಾಕ್ ಅನ್ನ ಕೊಟ್ಟಿದ್ದಾರೆ ಮೊದಲಿಗೆ ನೋಟಿಸ್ ಕೊಡಲಾಗುತ್ತೆ ಅದಾದ ನಂತರ ತೆರವು ಕಾರ್ಯಾಚರಣೆ ಅಂತ ಹೇಳಿದ್ದಾರೆ ಸಿಎಂ ಮಳೆಯಿಂದ ಈಗ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಅವಾಂತರಕ್ಕೆ ಪ್ರಮುಖ ಕಾರಣವೇ ಕೆರೆ ಮತ್ತು ರಾಜಕಾಲುವೆ ಒತ್ತುವರಿ ಆ ಒತ್ತುವರಿಯನ್ನ ತೆರವುಗೊಳಿಸೋದಕ್ಕೆ ಸಿಎಂ ಕಠಿಣ ಕ್ರಮವನ್ನ ಕೈಗೊಳ್ಳುತ್ತಿದ್ದಾರೆ ಅದರ ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ ತಕ್ಷಣವೇ ರಾಜಕಾಲುವೆ ಒತ್ತುವರಿ ತೆರವು ಮಾಡೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿಟಿ ರೌಂಡ್ಸ್ನ ಸಂದರ್ಭದಲ್ಲಿ ಒತ್ತುವರಿ ದಂಧೆ ಬಯಲಾಗಿದೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಸಹ ಬ್ಲೂ ಪ್ರಿಂಟ್ ಪರಿಶೀಲನೆ ನಡೆಸಿದೆ ಅಪಾರ್ಟ್ಮೆಂಟ್ಗೆ ಎಲ್ಲೆಲ್ಲಿಂದ ನೀರು ನುಗ್ಗಿ ಬಂತು ಏನು ಕಾರಣ ಅನ್ನೋದ್ರ ಬಗ್ಗೆ ಜೊತೆಗೆ ನೆಹರು ಸಂಶೋಧನಾ ಕೇಂದ್ರಕ್ಕೂ ಕೂಡ ಭೇಟಿ ನೀಡಿದ್ರು ಅಲ್ಲೂ ಪರಿಶೀಲನೆಯನ್ನ ನಡೆಸಿದ್ರು ಒಂದು ಹಾನಿಗೊಳಗಾದಂತಹ ವಸ್ತುಗಳ ಬಗ್ಗೆ ಇನ್ನೊಂದು ಕಡೆ ನೀರು ಬಂದಿದ್ದ ಹೇಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಅಲ್ಲೂ ಸಹ ಒಂದಷ್ಟು ಮಾಹಿತಿಯನ್ನ ಪಡೆದಿದೆ ಇವೆಲ್ಲದಕ್ಕೂ ಕಾರಣ ರಾಜಕಾಲುವೆ ಒತ್ತುವರಿ ಅದರ ತೆರವಿಗೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಈ ಪ್ರದೇಶದಲ್ಲಿ ಇವತ್ತು ಒಟ್ಟು 400 ಮನೆಗಳಿಗೆ ಹಾನಿಯಾಗಿದೆ ಸುಮಾರು 10 ಕಿಲೋಮೀಟರ್ ಮೇನ್ ರೋಡ್ ಹಾನಿಯಾಗಿದೆ ಅಂತ ವರದಿ ಇದೆ ಮತ್ತು ಇತರ ರಸ್ತೆಗಳು 20 ಕಿಲೋಮೀಟರ್ ಹಾನಿಯಾಗಿದೆ ಅಂತ ಆದ್ದರಿಂದ ಇವೆಲ್ಲದಕ್ಕೂ ಕೂಡ ಒಂದು ಮನೆಗಳಿಗೆ ಎಲ್ಲೆಲ್ಲಿ ನೀರು ನುಗ್ಗಿದೆ ಅಲ್ಲಿ 10,000 ರೂಪಾಯಿಯನ್ನು ಕೂಡಲೇ ಬಿಡುಗಡೆಯನ್ನು ಮಾಡೋದಕ್ಕೆ ನಾವು ಈಗ ಇಲ್ಲಿ ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದೇನೆ ಇವತ್ತೇ ಬಿಡುಗಡೆ ಆಗ್ತದೆ ಮತ್ತು ಪೂರ್ಣ ಪ್ರಮಾಣದಲ್ಲಿ ಬಿದ್ದರೆ ಮನೆ 5 ಲಕ್ಷ ರೂಪಾಯಿಯನ್ನು ಕೊಡೋದಕ್ಕೆ ಮೊದಲೇ ಕಂತು 1 ಲಕ್ಷ ಕೂಡಲೇ ಕೊಡೋದಕ್ಕೂ ಕೂಡ ಹೇಳಿದ್ದೇನೆ
ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾಗಶಃ ಹೋದರೂ ಕೂಡ ಅದಕ್ಕೂ 1 ಲಕ್ಷ ರೂಪಾಯಿ ಕೊಡೋದಕ್ಕೆ ಹೇಳಿದ್ದೇನೆ ಮತ್ತು ಈ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಪೂರ್ಣ ಎಸ್ಟಿಮೇಟ್ ಅನ್ನು ಮಾಡಿ ಕಳಿಸಿದ್ರೆ ಅವಗೂ ಕೂಡ ಹಣವನ್ನು ಕೊಟ್ಟು ನಾವು ಅದಕ್ಕೆ ಪರಿಹಾರವನ್ನು ಕೊಡ್ತೇವೆ ಅದೇ ರೀತಿ ಬ್ಯಾಟರಾಯನಪುರದಲ್ಲಿ ಕೂಡ ಇವತ್ತು ಸುಮಾರು 600 ಮನೆಗಳಿಗೆ ಧಕ್ಕೆಯಾಗಿದೆ ಮತ್ತು ಅಲ್ಲಿನೂ ಕೂಡ ಸುಮಾರು 45 ಕಿಲೋಮೀಟರ್ ರಸ್ತೆಗಳಿಗೆ ಹಾನಿಯಾಗಿದೆ ಅವುಗಳ ಪರಿಹಾರಕ್ಕೂ ಕೂಡ ಕೂಡಲೇ ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಕಮಿಷನರ್ ಕೂಡ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಯಲಂಕಾದ ಈ ಪ್ರದೇಶದಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಮಳೆ ಹಾನಿ ಪ್ರದೇಶಗಳಿಗೆ ಸಿಎಂ ಭೇಟಿ ಕೊಟ್ಟ ನಂತರ ಎಲ್ಲಾ ಕಡೆ ಮಾಹಿತಿ ಕಲೆ ಹಾಕಿದ ನಂತರ ಸಿಎಂ ಗಮನಕ್ಕೆ ಬಂದಿದ್ದು ರಾಜಕಾಲುವೆ ಮತ್ತು ಕೆರೆ ಒತ್ತುವರಿಯಿಂದಲೇ ಎಲ್ಲ ಅವಾಂತರ ಆಗ್ತಾ ಇರೋದು ಅಂತ ಸೋ ಅದರ ಬಗ್ಗೆ ಏನು ಕ್ರಮದ ಸೂಚನೆ ಕೊಟ್ಟಿದ್ದಾರೆ ಶ್ವೇತಾ ಏನಂತಂದ್ರೆ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ ಹೀಗಾಗಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿರುವಂತದ್ದು ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಬೆಂಗಳೂರಿನ ಎಲ್ಲೆಲ್ಲಿ ನೀರು ನುಗ್ಗಿ ಅನಾಹುತ ಆಗಿತ್ತು ಆ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಒಂದು ಸಮೀಕ್ಷೆಯನ್ನ ನಡೆಸಿದ್ರು ಅದರಲ್ಲೂ ಕೂಡ ಯಲಂಕದ ಕೋಗಿಲ್ ಕ್ರಾಸ್ನಲ್ಲಿ ಇರತಕ್ಕಂತ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಗೆ ಭೇಟಿ ಕೊಟ್ಟು ಅಲ್ಲಿನ ಈ ಒಂದು ಅಪಾರ್ಟ್ಮೆಂಟ್ ಗೆ ಎಲ್ಲಿಂದ ನೀರು ಬರ್ತಾ ಇದೆ ಅದರ ಬಗ್ಗೆನೂ ಕೂಡ ಪರಿಶೀಲನೆ ನಡೆಸಿದ್ರು ಇದ್ರ ಜೊತೆಗೆ ಯಲಂಕ ಸುತ್ತಮುತ್ತ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂತ ಜವಾಹರಲಾಲ್ ನೆಹರು ಸಂಸ್ಥಾನ ಕೇಂದ್ರಕ್ಕೂ ಕೂಡ ಭೇಟಿ ಕೊಟ್ಟು ಇದ್ರ ಜೊತೆಗೆ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಕೆಲವೊಂದು ಕಚೇರಿಗಳಿಗೆ ನೀರು ನುಗ್ಗಿ ಸಮಸ್ಯೆ ಆಗಿತ್ತು ಆ ಪ್ರದೇಶಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು ಮುಖ್ಯವಾಗಿ ಈ ಒಂದು ಪ್ರದೇಶದಲ್ಲಿ ರಾಜಕಾಲುವೆ ಜೊತೆಗೆ ಒತ್ತುವರಿ ಮಾಡಿಕೊಂಡಿರುವಂತಹ ಜನರಿಗೆ ಖಾಸಗಿ ಮಾಲೀಕರಿಗೆ ಸಾಕಷ್ಟು ಸೂಚನೆಯನ್ನ ಕಡಕ್ ಸೂಚನೆಯನ್ನ ಕೊಟ್ಟರು ಯಾವುದೇ ಕಾರಣಕ್ಕೂ ಯಾರು ರಾಜಕಾಲುವೆ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ ಅಂತವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳಿ ಅನ್ನುವಂತ ಒಂದು ಕಡಕಾದಂತ ಸೂಚನೆಯನ್ನ ಸಿಎಂ ಅವರು ಕೊಟ್ಟರು ಹೀಗಾಗಿ ತಕ್ಷಣ ಬಿಬಿಎಂಪಿ ಕಮಿಷನರ್ ಕೂಡ ಗೌರವ ಗುಪ್ತ ಸ್ಥಳದಲ್ಲೇ ಇದ್ರು ಯಾರು ಹಾನಿಯಾಗಿದ್ದಾರೆ ಅಂತ ಕುಟುಂಬಗಳಿಗೆ ಕೂಡಲೇ 10,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಬೇಕು ಜೊತೆಗೆ ರಾಜಕಾಲುವೆ ಒತ್ತುವರಿ ಮತ್ತೆ ಕೆರೆ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂತ ಪ್ರದೇಶಗಳನ್ನ ಸಮೀಕ್ಷೆ ನಡೆಸಿ ಕೂಡಲೇ ಅದರ ಒಂದು ಕಾಮಗಾರಿಗೆ ಚಾಲನೆಯನ್ನ ಕೊಡಬೇಕು ಅನ್ನುವಂತ ಒಂದು ಆದೇಶ ಕೂಡ ಕೊಟ್ಟರು ಶ್ವೇತಾ ಓಕೆ ಇನ್ನು ರಾಜಕಾಲುವೆ ಒತ್ತುವರಿ ತೆರವು ಅದಕ್ಕೆ ಯಾವ ರೀತಿಯಾದಂತಹ ಕ್ರಮವನ್ನ ಹಂತ ಹಂತವಾಗಿ ತೆಗೆದುಕೊಳ್ಳಲಾಗುತ್ತೆ ಯಾಕಂದ್ರೆ ಈಗ ಸಮಸ್ಯೆ ಇದೆ ಹಾಗಾಗಿ ಸೂಚನೆ ಕೊಟ್ಟಿದ್ದಾರೆ ಈಗ ಸಮಸ್ಯೆ ಬಗೆಹರಿದ ನಂತರ ಅದು ಅಲ್ಲಿಗೆ ಸೈಲೆಂಟ್ ಆಗ್ಬಿಡುತ್ತೆ ಮತ್ತೆ ಮಳೆ ಬಂದಾಗ ಅದ್ರ ಬಗ್ಗೆ ನೆನಪಾಗುತ್ತೆ ಬಟ್ ಕಟ್ಟುನಿಟ್ಟಾಗಿ ಇದು ಪ್ರೊಸೆಸ್ ಆಗುತ್ತಾ ಈಗಾಗಲೇ ಸಿಎಂ ಅಧಿಕಾರಿಗಳ ಜೊತೆ ಒಂದು ಸುತ್ತಿನ ಈಗಾಗಲೇ ಸಭೆಯನ್ನ ನಡೆಸಿದ್ದಾರೆ ಈಗಾಗಲೇ ಎಲ್ಲಿ ತಗ್ಗು ಪ್ರದೇಶಗಳಿದೆ ಎಲ್ಲವೂ ಕೂಡ ಆದಷ್ಟು ಬೇಗ ವರದಿಯನ್ನ ತರಿಸಿಕೊಂಡು ರಾಜಕಾಲುವೆ ಮತ್ತೆ ಕೆರೆ ಒತ್ತುವರಿ ಆಗಿರ್ತಕ್ಕಂಥ ಪ್ರದೇಶಗಳಲ್ಲಿ ರಿಪೋರ್ಟ್ ಅನ್ನ ತರಿಸಿಕೊಂಡು ಕೂಡಲೇ ಈ ಒಂದು ಕಾಮಗಾರಿ ರಾಜಕಾಲುವೆ ಒತ್ತುವರಿ ತೆರವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ಯಾಕೆಂತಂದ್ರೆ ಕಳೆದ ವರ್ಷ ಕೂಡ ರಾಜಕಾಲುವೆ ಒತ್ತುವರಿ ತೆರವು ಸಂದರ್ಭದಲ್ಲಿ ಸಾರ್ವಜನಿಕರು ಮತ್ತೆ ಸಾಕಷ್ಟು ವಿರೋಧವನ್ನ ವ್ಯಕ್ತವಾಗಿತ್ತು ಈಗ ತಗ್ಗು ಪ್ರದೇಶಗಳಲ್ಲಿ ಮತ್ತೆ ಕೆರೆಗೆ ಹೊಂದಿಕೊಂಡಿರುವಂತಹ ಅಪಾರ್ಟ್ಮೆಂಟ್ ಗಳಾಗಿರ್ಬೋದು ಮನೆಗಳಾಗಿರ್ಬೋದು ಎಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆ ಅಂತ ಒಂದು ಸರ್ವೆ ರಿಪೋರ್ಟ್ ಅನ್ನ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ತಕ್ಷಣಕ್ಕೆ ಈ ಒಂದು ಕೆಲಸ ಆಗ್ಬೇಕು ಅನ್ನುವಂತ ಒಂದು ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟರು ಯಾಕೆಂತಂದ್ರೆ ಈಗಾಗಲೇ ಮಳೆಗಾಲ ಮುಗಿತಾ ಬಂದ್ರೂ ಕೂಡ ಮಳೆ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು ಈ ತಗ್ಗು ಪ್ರದೇಶದಲ್ಲಿ ಮನೆಗಳನ್ನ ಕಟ್ಟೆ ನಿರ್ಮಾಣ ಮಾಡ್ಕೊಂಡಿರುವಂತದ್ದು ಜೊತೆಗೆ ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂಡು ಖಾಸಗಿ ಜಮೀನು ಮಾಲೀಕರು ಕೆರೆ ಅಂಚಿನಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿ ಅಪಾರ್ಟ್ಮೆಂಟ್ ಗಳನ್ನ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಅವರ ಮೇಲೆ ಸೂಕ್ತವಾದಂತಹ ಒಂದು ಕಠಿಣವಾದಂತಹ ಕ್ರಮವನ್ನ ಕೈಗೊಂಡು ಮತ್ತೆ ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂತ ಮನೆಗಳಿಗೆ ಸಾಕಷ್ಟು ಅವರಿಗೂ ಕೂಡ ರಾಜಕಾಲುವೆ ಒತ್ತುವರಿಯಾಗಿದೆ ಅಂತವರನ್ನ ಬೇರೆ ಕಡೆ ತೆರವುಗೊಳಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟರು ಹೀಗಾಗಿ ವರದಿ ಬಂದ ತಕ್ಷಣವೇ ಈ ಒಂದು ಕಾಮಗಾರಿಗೆ ರಾಜಕಾಲುವೆ ತೆರವು ಕಾರ್ಯಾಚರಣೆಗೆ ನಾವು ಆದೇಶವನ್ನ ಕೊಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಶ್ವೇತಾ ಥ್ಯಾಂಕ್ ಯು ನಂದೀಶ್ ನಿಮ್ಮ ಡೀಟೇಲ್ಸ್ ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್